ಜೈನ್ ಬ್ಲಾಗ್ ಕಾಣತ್ತೆ. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಬನ್ನಾಘಟ್ಟದ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಮನೆಗೆ ಹೋಗೋಣ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಯ್ತಿರೋದು ನಾನು, ಅಪ್ಪ, ಅಮ್ಮ. ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇರೋದು, ದೂರ ಏನಿಲ್ಲ, ಬರೀ 2 ಕಿಲೋಮೀಟರ್ ಇದೆ ಅಷ್ಟೇ. ಗಾಡಿ ರೈತಾ ಇದ್ದೀವಿ. ಫ್ರೆಂಡ್ಸ್ ಒಂದೇ ಥರ 2 ರೂಟ್ ಬರ್ತದೆ. ಇಲ್ಲಿ ಟೆಂಪಲ್ ಇರೋ ಥರ ಹೋಗಿ, ಇದೇ ನಮ್ಮನ್ನ ಸ್ವಾಗತ ಮಾಡುತ್ತೆ. ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಫಸ್ಟ್ ಮೇಲ್ಗಡೆ ಹೋಗಿ ಬಂದ್ಬಿಡ್ತೀವಿ. ಫ್ರೆಂಡ್ಸ್ ತುಂಬ ಮೆಟ್ಲು ಇದೆ, ತುಂಬ ವಯಸ್ಸಾಗಿರೋರು ಬರೋಕ್ಕಾಗಲ್ಲ. ಫ್ರೆಂಡ್ಸ್ ಅವರೇ ದೇವಸ್ಥಾನ ಹೋಗಿದ್ದೆ, ಆ ದೇವಸ್ಥಾನ ಬಂದಿದ್ದೀನಿ. ಫ್ರೆಂಡ್ಸ್ ಇದೇ ದೇವಸ್ಥಾನ, ಮೇಲ್ಗಡೆ ಇರೋ ದೇವಸ್ಥಾನ. ಫ್ರೆಂಡ್ಸ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ. ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ನೋಡಿ, ಮೇಲೆ ವ್ಯೂ ಹೆಂಗಿದೆ. ವಿಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ, ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಫೋಟೋ ತೆಗೆದಿದ್ದೀನಿ ನೋಡ್ಬೋದು. ಫ್ರೆಂಡ್ಸ್ ಫೋಟೋ ಕೂಡ ಕ್ಲಿಯರಾಗಿ ಬಂದು ನೆಕ್ಸ್ಟ್ ಟೈಮ್ ನೋಡೋಣ. ಫ್ರೆಂಡ್ಸ್ ನಾನು ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿರೋದು. ಫ್ರೆಂಡ್ಸ್ ಮಾವಿನಕಾಯಿ ಕಡೆ ಈಸ್ಕೊಂಡ್ವಿ. ಫ್ರೆಂಡ್ಸ್ ನಾವ್ಯಾಗ ಹೋಟ್ಲಿಗೆ ಬಂದಿದ್ದೀವಿ. ಫ್ರೆಂಡ್ಸ್ ನಾನು ಇಡ್ಲಿ ವಡೆ ಈಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಜೋರಾಗಿ ಮಳೆ ಬರ್ತೈತೆ, ಮನೆಗೆ ಹೆಂಗೋ ಇಚ್ಚಿವಿ ಗೊತ್ತಿಲ್ಲ. ನೆನ್ಕೊಂಡು ಹೋಗ್ಬೇಕು, ಮನೆ ಬರ್ತೀವಿ ನಾ, ಮಳೆನೇ ಬರ್ತೈತೆ, ನೆನ್ಕೊಂಡೇ ಬಂದಿದ್ದೀವಿ. ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಈ ವಿಡಿಯೋ ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಬಂದಿದ್ದ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.